ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀವಿ. ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀರ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ. ಇವತ್ತು ಏನು ಪ್ಲ್ಯಾನ್ ಅಂದರೆ, ಎರಡು ಮೂರು ಹೇಳಿದ್ದಾರೆ ಅವರು ಪ್ಲೇಸಸ್, ಬಟ್ ತುಂಬ ಬಿಸಿಲಿದೆ, ಎಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಆಗ ಎಲ್ಲಿ ಹೋಗೋದಂತ ಕಾಮದ್ರಿಗೆ ಕೇಳಿದೆ. ಕಾಮದ್ರಿ ಹೇಳಿ. ಇವತ್ತು ಒಂದು 3 ಗಂಟೆ ಆಯಿತು ಟೈಮ್, ಸಾಯಂಕಾಲದ್ದು. ಒಂದು ಪ್ರಕೃತಿದತ್ತವಾದ ಒಂದು ನೇಚರ್ ಇರೋ ಪ್ಲೇಸಿಗೆ ಹೋಗ್ಬೇಕಂತ ಉಂಟು, ಮತ್ತೆ 2-3 ಪ್ಲೇಸ್ ತಲೆಯಲ್ಲಿ ಉಂಟು ನಂದು. ಹಾಗೆ ಒಂದು ಶಾರ್ಟ್ ಪ್ಲೇಸಿಗೆ ಹೋಗ್ತೇವೆ. ಶಾರ್ಟ್ ಅಂತ ಹೇಳಿದ್ರೆ ಇಲ್ಲಿಂದ ಸಾಧಾರಣ ಒಂದು 20-25 ಕಿಲೋಮೀಟರ್ ಆಗ್ಬಹುದು. ಮತ್ತೆ ಸ್ವಲ್ಪ ಮೋಟರ್ಲಾಗ್ ಸಹ ಮಾಡ್ಬೇಕು, ತುಂಬಾ ದಿವಸ ಆಯ್ತು ಮೋಟರ್ಲಾಗ್ ಮಾಡಿದ್ರೆ. ಒಂದೇ ಬೈಕಲ್ಲಿ ಹೋಗಿ ಮತ್ತೆ, ಯಾಕಂತ ಹೇಳಿದ್ರೆ ಬೇಗ ಹೋಗಿ ಬೇಗ ಬರಬೇಕು. ಆದ್ರೆ ಇನ್ನೊಂದು ಪ್ಲೇಸ್ ಕವರ್ ಮಾಡ್ಬೇಕಂತ ಹೇಳಿ ಉಂಟು. ಬೆಳಿಗ್ಗೆ ಸ್ವಲ್ಪ ಉದಾಸೀನ, ಇವತ್ತು ಜಿಮ್ಮಿಗೆ ಹೋಗಿಲ್ಲ, ಸೊ ಯಾವ ಕೆಲಸ ಮೂಡೇ ಇಲ್ಲ. ನಾನು 5 ಗಂಟೆಗೆ ಎದ್ದು ವಾಕಿಂಗ್ ಹೋಗಿದ್ದೆ, 6 ಕಿಲೋಮೀಟರ್ ವಾಕಿಂಗ್ ಹೋಗಿ ಬಂದದ್ದು. ಅಲ್ಲ ಎದ್ದಿದ್ದೆ, ಮತ್ತೆ ನಮ್ಮ ಟ್ರೈನರ್ ವಾಟ್ಸ್ಆಪ್ ನೋಡಿದೆ, ಅಲ್ಲಿಗೆ ಬರಬೇಕಿತ್ತು ವಾಕಿಂಗ್. ಜಿಮ್ ಮಾಡಿದ್ರೆ ಗ್ರೌಂಡಿಗೆ ಬರಬೇಕು, ಏನಾದ್ರೂ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು. ವಾರ ಇಡೀ ಹೋಗ್ತೇನಲ್ಲ, ಒಂದಿನ ಮಾತ್ರ. ಒಂದು ವಾರ ಇಡೀ ಅದಕ್ಕೆ ಹೋಗುದಿಲ್ಲ, ಅದು ರೆಸ್ಟ್ ಬೇಕಪ್ಪ ಮಾಡಿದ ಒಂದು. ಆಯ್ತು, ಹೊರಡು ಅಲ್ಲ. ಹೊರಡ್ತಿದ್ದೇವೆ, ಉಜ್ಜಿರೆ ಕ್ರಾಸ್ ಆಗ್ತಿದ್ದೇವೆ. ಫುಲ್ ಪತಾಕೆ ನೋಡ್ಬೋದು. ಗುರನ್ ಕೆರೆ ಕ್ರಾಸ್ ಆಯಿತು, ಎದುರುಗಡೆ ಒಂದು ಪಿಕಪ್ ಅಲ್ಲಿ ನೋಡಿ, ಇಬ್ರು ಏನೋ ಗೊಬ್ಬರ ಕೊಂಡೋಗ್ತಿದ್ದಾರೆ. ಇಬ್ರು ಆರಾಮವಾಗಿ ಕೂತಿದ್ದಾರೆ, ಹೇಗೆ ಕಾಣ್ತಾ ಉಂಟು ನೋಡಿ. ಅರೆ, ವಿಶ್ ಮಾಡ್ತೇನೆ ಈಗ ನೋಡಿ ನೋಡಿ. ಏಣೂರು ಬ್ರಿಡ್ಜ್ ಕ್ರಾಸ್ ಆಗ್ತಾ ಉಂಟು. ಪೆರಿಂಜೆಗೆ ತಲುಪಿದ್ದೇವೆ. ಶ್ರೀ ಕ್ಷೇತ್ರ ಪಡ್ಯಾರ ಬೆಟ್ಟು ಪೆರಿಂಜೆ ತುಳುನಾಡಿನ ಬಹಳ ಕಾರ್ಣಿಕದ ದೈವಸ್ಥಾನ. ಶೈನಿ ಹೋಗ್ತಾ ಇದ್ದಾಳೆ. ಎಂತ ಸುಸ್ತಾಯ್ತಾ? ಹಲೋ, ಸುಸ್ತಾಗಲಿಲ್ಲ? ಹಾಂ, ಮತ್ತೆಂತ ಫುಲ್ಲು ಡಲ್ ಇದ್ದಿ? ಹೇಗಿದೆ ಪ್ಲೇಸ್? ಸೂಪರ್ ಆಗಿದೆ. ಅವರು ಆ್ಯಕ್ಚುಲಿ ಕಾಮತ್ರ ಹೇಳಿದರು ಬೈಕಲ್ಲಿ ಹೋಗೋಣ ಅಂತ. ಯಾಕಂದರೆ ನಾನು ಸ್ವಲ್ಪ ಬೈಕಲ್ಲಿ ಹೀಗೆ ಕೂತ್ಕೊಂಡಿದ್ದೆ, ಅದಕ್ಕೆ ಡಲ್ ಇದ್ದೀನಿ ಅಂತ ಸುಸ್ತಾಗತ್ತೆ ಅಂತ ಅವ್ರು ಬೈಕಲ್ಲಿ ಹೋಗೋಣ ಹೇಳಿದರು. ಬೈಕಲ್ಲೆಲ್ಲ ನಡ್ಕೊಂಡು ಹೋದರೆ ಮಾತ್ರ ಅದು ಫೀಲ್ ಆಗೋದು. ನಡ್ಕೊಂಡು ಹೋದರೆ ಸ್ವಲ್ಪ ನಿದ್ರೆ ಬಿಡ್ತದೆ. ಇದು ಫುಲ್ ಡೇ ಸ್ವಲ್ಪ ಜಡನೇ ಇವತ್ತು ಜಿಮ್ಮಿಗೆ ಹೋಗಿಲ್ಲ. ನಿದ್ರೆ ಜಾಸ್ತಿ ಆದರೆ ಹೇಗೆ? ಇಲ್ಲ, ನಿದ್ರೆ ಜಾಸ್ತಿ ಏನಾಗಿಲ್ಲ. ಆಗಿದೆ, 6 ಗಂಟೆಗೆ ಅವಳು ಸಹ ಇದ್ದಿದ್ದಾಳೆ, ಜಿಮ್ಮಿಗೆ ಹೋಗಲಿಲ್ಲ, ಹಾಗಾಗಿ ನಿದ್ರೆ. ಅಲ್ಲ, ಎದ್ದು ನಾನು ಮೊಬೈಲ್ ನೋಡ್ತಾ ಕೂತಿದ್ದೆ ರೀಲ್ಸ್. ವಾಪಸ್ ಮಲ್ಕೊಂಡಿಲ್ಲ. ಈಗ ಹೋಗುವ, ಹೋಗ್ತಾ ಹೋಗ್ತಾ ಮಾತಾಡುವ. ನಮಗೆ ಇವತ್ತು ಇನ್ನೊಂದು ಲಾಗ ಮಾಡ್ತೇವೆ ನಾವು. ಯಾಕಂತ ಹೇಳಿದ್ರೆ ಇಲ್ಲಿ ಹತ್ತಿರದಲ್ಲಿ ಒಂದು ಇನ್ನೊಂದು ಪ್ಲೇಸ್ ಉಂಟು. ಇನ್ನು 2 ಪ್ಲೇಸ್ ನೋಡಿದ್ದೇನೆ ನಾನು. ಹೋಗುವಾಗ ಮಾಡಿಕೊಂಡು ಹೋಗುವ. ಇನ್ನೊಂದು ದಿವಸಕ್ಕೆ ಒಂದು 2 ಲಾಗ ಮಾಡಿ ತಪ್ಪೆ ಅಂತ ಉಂಟು. ಮತ್ತೇನು, ಇವತ್ತಿದ್ದು ನಾವು ಇವತ್ತಿಗೆ ಹಾಕ್ತೇವೆ. ಅಲ್ಲ, ಇವತ್ತಿದ್ದು ಇವತ್ತಿಗೆ ನಾವು ಹಾಕಿದ್ದೇವೆ ಇಷ್ಟುವರೆಗೆ. ಆದ್ರೆ ಕೆಲವೊಮ್ಮೆ 2 ಲಾಗ್ 3 ಲಾಗ್ ಸಿಗ್ತದೆ, ಅದು ಒಂದೇ ದಿವಸ ಹಾಕ್ಲಿಕ್ಕೆ ಆಗುದಿಲ್ಲ. ಆಕ್ಚುಲಿ ಡೈಲಿ ಲಾಗ್ ಅಂದ್ರೆ ಅಷ್ಟು ಈಸಿ ಇಲ್ಲ, ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ನಾವು ಎಲ್ಲ ಪ್ಲೇಸಸ್ ಆಲ್ಮೋಸ್ಟ್ ಕವರ್ ಮಾಡ್ತಾ ಬರ್ತಿದ್ದೀವಿ, ಬಟ್ ಕೆಲವು ಪ್ಲೇಸಸ್ ನಾವು ಸರ್ಚ್ ಮಾಡ್ಬೇಕಾಗತ್ತೆ, 4 ಜನ ಕೇಳ್ಬೇಕಾಗತ್ತೆ. ಕೆಲವರು ನೀವು ಪ್ಲೇಸಸ್ ಹೇಳ್ತಿದ್ದೀರಾ, ಬಟ್ ನಮ್ಗೆ ಫುಲ್ ಅಡ್ರೆಸ್ ಸಮೇತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಫಸ್ಟ್ ನಿನ್ನ ಒಬ್ರು ಕಮೆಂಟ್ ಮಾಡಿದ್ರು, ಮನೋಜ್. ದಯವಿಟ್ಟು ಅದರ ಗೂಗಲ್ ಮ್ಯಾಪ್ ಇದ್ರೆ ಕಳಿಸಿ ನಮಗೆ. ಬೇಕಾದ್ರೆ ನಮ್ಮ ಇದರಲ್ಲಿ ಯಾವುದು ರೈಡಿಂಗ್ ಜೋಡಿಗಳು ಅಂತ ಹೇಳುವ ಇದರಲ್ಲಿ ಮೇನ್ ಪೇಜ್ ಅಲ್ಲಿ ನಮ್ಮ ನಂಬರ್ ಉಂಟು, ಅದಕ್ಕೆ ಪರ್ಸನಲ್ ಕಾಂಟ್ಯಾಕ್ಟ್ ಕಾಮತ್ರ ನಂಬರ್ ಇದೆ, ಅದಕ್ಕೆ ಸಹ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕರೆಕ್ಟ್ ಪ್ಲೇಸ್ ಹೇಳ್ಬೋದು. ಇಲ್ಲದ್ರೆ ನಾವು ಬಂಟ್ವಾಳ ಅಂತ ಹೇಳಿದ್ದಾರೆ, ಅದು ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅವರು ಪ್ಲೇಸ್ ಹೆಸರು ಹೇಳಿದಾರಲ್ವ? ಹೆಸರು ಹೇಳಿದ್ದಾರೆ, ಆದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲ ಅದು ಎಲ್ಲಿ ಅಂತ ಹೇಳಿ. ಪುನಃ ನಾವು ಇನ್ನೊಬ್ರಲ್ಲಿ ಕೇಳಬೇಕಾಗ್ತದೆ. ಕರೆಕ್ಟ್ ಡೀಟೇಲ್ ಕೊಟ್ಟರು ಯಾರಲ್ಲಿ ಕೇಳದೆ ಡೈರೆಕ್ಟ್ ನಾವು ಅಲ್ಲಿಗೆ ಹೋಗ್ಬೋದು. ಅವರು ಏನೋ ಮೆಸೇಜ್ ಮಾಡಿದ್ರು, ಏನೋ ಬೇಜಾರಲ್ಲಿ ಇದ್ದೀನಿ ಹಾಗೆ ನಿನ್ನೆ ಲಾಗ್ ನೋಡಿಲ್ಲ ಅಂತ. ಸೊ ಅವ್ರು ಬೇಜಾರಲ್ಲಿ ಇದ್ದೀನಿ ಅಂತ ಹೇಳಿದ್ ನಮ್ಗೆ ಸ್ವಲ್ಪ ಬೇಜಾರಾಯ್ತು, ಬಟ್ ನಾವು ರೀಸನ್ಸ್ ಕೇಳಲಿಕ್ಕೆ ಆಗಲ್ಲ, ಅದು ಪರ್ಸನಲ್ ಮ್ಯಾಟ್ರ್. ನೋಡಿ ಹೇಗೆ ಸ್ಟೀಪ್ ಉಂಟು ನೋಡಿ, ಇಲ್ಲಿ ಸ್ವಲ್ಪ ಸ್ಟೀಪ್ ಉಂಟು. ಒಳಗಡೆ ಒಂದು ರೌಂಡ್ ತೋರಿಸುವ. ಶ್ರೀ ಕ್ಷೇತ್ರ ಪಡ್ಯಾರ ಬೆಟ್ಟ ನೋಡಿ. ನಮ್ಮೊಟ್ಟಿಗೆ ಜೀವಂಧರ್ ಕುಮಾರ್ ಇಲ್ಲಿಯ ಆಡಳಿತದಾರರು, ಅವರು ಇದರ ಬಗ್ಗೆ ಶಾರ್ಟ್ ಆಗಿ ಸ್ವೀಟ್ ಆಗಿ ನಮಗೆ ತಿಳಿಸ್ತಾರೆ. ಹೇಳಿ ಸರ್. ಸುಮಾರು 800
ವರ್ಷಗಳ ಹಿಂದಿನ ಕತೆ ಇದು. ಮೂಲೆಕುಂಜನ್ನಾಳು ಅಂತ ಅವರು, ಕೊಡಮಣಿ ಅಂತ. ಕೊಡಮಣಿ ಅಂದರೆ ಇಲ್ಲಿಂದೊಂದು 2.5 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ಈ ದೈವ ಬಂದಂಥ ದೈವ ಇದು. ಎಲ್ಲಿದ ಬಂತು ಎಂಬ ಬಗ್ಗೆ ಅದು ಬಡಕಾಯಿ ಗಂಗೆ ಅಂತ ತುಳುವಿನಲ್ಲಿ ಹೇಳ್ತಾರೆ. ಆದರೆ ಬಡಕಾಯಿ ಗಂಗೆಯಲ್ಲಿ ನಮ್ಮ ಸಂಶೋಧನೆ ಪ್ರಕಾರ, ನಾವು ನಡೆದ ಸಂಶೋಧನೆ ಪ್ರಕಾರ, ಕಲಶ ಅಥವಾ ಇಲ್ಲಿ ಯಾವುದು ಒಂದು ಇದಿದೆ ಅಲ್ಲ, ಯಾವುದು ನದಿ ಸೇರುವಂಥದ್ದು, ಅಲ್ಲಿಂದ ಬಂದಂಥ ದೈವ ಇದು. ಅಲ್ಲಿ ಕುಂಜನಾಳರಲ್ಲಿ ಹೋದಾಗ ಅವರ ಜೊತೆಗೆ ಅವರ ಚಂದವನ್ನು ನೋಡಿ, ಅಂದರೆ ಅಲ್ಲಿ ಅವರು ಹೋದಾಗ ಆ ದೇವಸ್ಥಾನದಲ್ಲಿ ಎರಡು ಸುತ್ತು, ಒಂದು ಒಳಗಿನದರಲ್ಲಿ ದೇವ ಕ್ರಿಯೆ, ಹೊರಗಿನದರಲ್ಲಿ ಭೂತಕ್ರಿಯೆ ಅಂದರೆ ದೈವಕ್ರಿಯೆ, ದೈವಕ್ಕೆ ಕೋಲ ಆಗ್ತಾ ಇತ್ತು. ಅದನ್ನು ನೋಡಿ ಅವರು ಹೇಳ್ತಾರೆ, ದೈವಕ್ಕೆ ಹೇಳ್ತಾರೆ, ನಾನು ನಿಮ್ಮ ಜೊತೆ ಬರ್ತೇನೆ ಅಂತ. ಅವಾಗ ಹೇಳ್ತಾರೆ, ಬರುವ ದೈವವನ್ನು ಬರಬೇಕು ಅಂತ, ಬರಬೇಡ ಅಂತ ಹೇಳುವುದಿಲ್ಲ, ಬರದ ದೈವವನ್ನು ಬಾ ಅಂತ ಕರೆಯುವುದಿಲ್ಲ ನಾನು ಅಂತ ಹೇಳ್ತಾರೆ. ಅಷ್ಟಾದಮೇಲೆ ಅವರ ಜೊತೆ ಬಂದಂದ್ರೆ ದೈವ, ಆವಾಗ ಆ ದೈವಕ್ಕೆ ಏನು ಹೆಸರಿಲ್ಲ, ಹೊಸಭೂತ ಕುಮಾರೆ ಅಂತ ಅದು ಮಾತ್ರ ಒಂದು ಹೆಸರು. ಅಲ್ಲಿಂದ ಇಲ್ಲಿಗೆ ಬಂದಾಗ ಕೊಡಮಣಿಗೆ ಬರುವಾಗ ಕೆಲವು ಜಾಗಗಳು ಇವಾಗಲೂ ಇದೆ. ಕೊಡಮಣಿ ಹೇಳುದು ಸ್ಥಳದ ಹೆಸರು. ಹೌದು, ಕೊಡಮಣಿ ಎಂಬುದು ಸ್ಥಳದ ಹೆಸರು. ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಜಾಗ, ಹೊಳೆಯ ಬದಿಯಲ್ಲಿ. ಅಲ್ಲಿಗೆ ಅವರು ಬರುವಾಗ ಅವರ ಜೊತೆ ಬಂದಂಥ ಒಂದು ದೈವ. ಅಲ್ಲಿ ಬಂದಾದ್ಮೇಲೆ ಅವರು ಚಪ್ಪರ ಎಲ್ಲ ಹಾಕಿ ಅಲ್ಲಿ ಅವರನ್ನು ನಂಬ್ತಾರೆ. ಅವರ ತಮ್ಮನಂಡೆ ಬಿರಣಾಳು ಅಂತ ಅವರನ್ನು ಅದಕ್ಕೆ ಅವರು ಮುಕ್ಕಾಲಿಯಾಗಿ ಮಾಡ್ತಾರೆ. ಅಲ್ಲಿಂದ ಮೇಲೆ ಹಲವು ವರ್ಷಗಳ ನಂತರ ಅದು ನನ್ನ ಮನೆಗೆ ಪಡ್ಡಿಯೊಡಿ ಗುತ್ತಿಗೆ ಬರ್ತದೆ. ಪಡ್ಡಿಯೊಡಿಯಲ್ಲಿ ಸ್ವಲ್ಪ ಎಲ್ಲ ಆದಮೇಲೆ, ಸ್ವಲ್ಪ ವರ್ಷ ಹೋದ್ಮೇಲೆ, ಅಂದರೆ ಹೆಚ್ಚಿಲ್ಲ, ಒಂದು 5-6 ವರ್ಷ ಹೋದ್ಮೇಲೆ ಇಲ್ಲಿಗೆ ಬರ್ತದೆ. ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ನೆಲೆ ನಿಲ್ತಾನೆ. ಇಲ್ಲಿ ಇದಕ್ಕೆ 14 ಕೋಲು ಆಯದಲ್ಲಿ 4 ಕಂಬಗಳು, ಒಳಗೆ 4 ಕಂಬ ಇದೆ, 4 ಕಂಬದಲ್ಲಿ ಅವರು ನೇಮ ಕೊಡ್ತಾರೆ. ಅವಾಗ ಪಕ್ಕದ ಮಾಡ ಆಗಿರಲಿಲ್ಲ. ಆಮೇಲೆ ಇಲ್ಲಿಂದ ಊರಿಗೆ ಇಳಿತಾನೆ. ಊರು ಅಂದರೆ ಬೆಳ್ತಂಗಡಿ ತಾಲೂಕಿನಾದ್ಯಂತ, ಮತ್ತು ಪುತ್ತೂರಿನ ಸ್ವಲ್ಪ ಭಾಗ, ಮತ್ತು ಕಾರ್ಕಳ ತಾಲೂಕಿನ ಸ್ವಲ್ಪ ಭಾಗ, ಮಂಗಳೂರು ಬಂಟ್ವಾಳ ತಾಲೂಕಾದ ಮಂಗಳೂರು ತಾಲೂಕಿನ ಸ್ವಲ್ಪ ಭಾಗ. ಇಲ್ಲಿ ಮಾತ್ರ ಈ ದೈವ ಹೆಚ್ಚಾಗಿ ಪ್ರಚಲಿತವಾಗಿ ಇರುವಂಥದ್ದು. ಇಲ್ಲಿ ಮೈನ್ ಎಂಥದ್ದು? ಕೊಡಮಣಿತಾಯಿ. ಕೊಡಮಣಿತಾಯಿ ಈ ಕೊಲ್ಲ. ಮತ್ತೆ ಹರಕೆ ಏನಾದರೂ? ಅಲ್ಲ ಅಲ್ಲ, ಗಂಡು ದೈವ. ಹರಕೆ ಏನಾದರೂ ಬೇಗ ಈಡೇರುವುದು ವಿಶೇಷತೆ? ವಿಶೇಷತೆ ಅಂದ್ರೆ ಇಲ್ಲಿಗೆ ಎಳನೀರೇ ದೊಡ್ಡ ಹರಕೆ. ಎಳನೀರು ದೊಡ್ಡ ಹರಕೆ. ಎಳನೀರು ಕೊಟ್ಟರೆ ಹೇಳಿದ ಕೇಳು ಕೋರಿಕೆಗಳು. ಎಳನೀರು ಹಾಕ್ತೇನೆ ಅಂತಂದ್ರೆ ಅವನ ಯಾವ ಕೆಲಸವೂ ಆಗ್ತದೆ. ನಾವು ತುಂಬಾ ಸರ್ತಿ ಇಲ್ಲಿಂದ ಮೂಡುಬಿದ್ರೆ ಹೋಗಿ ಎಳನೀರು ನೋಡಿದ್ದೇವೆ. ಅಲ್ಲಿ ಎಲ್ಲಿ ಮೆಟ್ಲ ಹತ್ರ ಇರ್ತದೆ ತುಂಬಾ, ಅದೆಲ್ಲ ಹರಕೆಗೆ ಬಂದ. ಅದಕ್ಕೆ ಬಂದ. ಹೌದು, ಅದೆಲ್ಲ ಎಳನೀರು. ಎಳನೀರೇ ಅಲ್ಲಿ ದೊಡ್ಡ ಒಂದು ಇಲ್ಲಿ ಹರಕೆ. ಮತ್ತೆ ಅದರ ಜೊತೆಗೆ ಹೂವಿನ ಪೂಜೆ ಒಂದು ಮಾತ್ರ ಇದೆ, ಬೇರೆ ಇಲ್ಲಿ. ಮತ್ತೆ ಸಂಕ್ರಮಣ ಹೊರತು ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ಸೇವೆಗಳಿಲ್ಲ. ಇಲ್ಲ. ಮತ್ತೆ ಯಾವುದೇ ರೀತಿಯ ನಾವು ಡೊನೇಷನ್ಗಳಾಗಲಿ ಅಥವಾ ಯಾವುದೇ ಇಲ್ಲಿ ಇಲ್ಲ. ಇಲ್ಲ. ಏನು ಕಾಣಿಕೆ ಬೀಳ್ತದೆ ಅದರಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಶಾರ್ಟಾಗಿ ಹೇಳಿದ್ದು ಆಯಿತು. ಹೌದು, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯಿತು. ಕ್ಷೇತ್ರದ ಮಹಿಮೆಯನ್ನು ಚುಟುಕಾಗಿ ಚಂದವಾಗಿ ಹೇಳಿದರೆ ಖುಷಿ ಆಯಿತು ಹೇಳಿ. ಧನ್ಯವಾದಗಳು. ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯ ನೋಡಿ, ಅದು ನೋಡಿ. ನೆಲ್ಲಿಕಾಯಿದು ಮರ ಅದೇ ರೀತಿ ಫುಲ್ ಪಶ್ಚಿಮ ಘಟ್ಟವಂತ ಆಚೆ ಎಲ್ಲ ಫುಲ್ಲು ವ್ಯೂ ಕಾಣ್ತದೆ. ನಾವು ಬಂದದ್ದು ಕರೆಕ್ಟ್ ಟೈಮ್, ಇಲ್ಲಿಯೇ ಕೂತ್ಕೊಳ್ಳುವಂತ ಆಗ್ತದೆ. ಅಷ್ಟು ಖುಷಿ ಆಗ್ತಾ ಉಂಟು. ಹೇಗನ್ನಿಸ್ತಾ ಉಂಟು?
ಹರಕೆನ ಒಂದು ತಲುಪಿಸ್ಲಿಕ್ಕೆ ಟೈಮ್, ಮೇಲೆವರೆಗೆ ಹೋಗ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಟೈಮ್ ಇರಲ್ಲ. ಸೊ ಕೆಲವ್ರು ನೋಡಿ ಅಲ್ಲಿ ಬೊಂಡ ಇಟ್ಟು ಹೋಗ್ತಾರೆ, ಅಲ್ಲಿ ಒಂದು ಕೇಜ್ ಟೈಪ್ ಮಾಡ್ಯಾರ ಸ್ಟೀಲ್ ಇದ್ದು, ಸಿಯಾಳವನ್ನು ಅಲ್ಲೇ ಇಟ್ಟು ಹೋಗ್ಬೋದು, ಅದು ಮತ್ತೆ ದೇವಸ್ಥಾನಕ್ಕೆ ಮತ್ತೆ ಕೊಂಡೋಗ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಟೆಂಪಲ್, ತುಂಬ ಪೀಸ್ಫುಲ್ ಆಗಿದೆ. ಅಲ್ಲಿ ಹೋದ್ರೆ ಇವತ್ತೇನೋ ಮೂಡೇ ಇರಲಿಲ್ಲ ನನಗೆ ಹೋಗ್ಲಿಕ್ಕೆ, ಬೆಳಿಗ್ಗಿಂದ ಹೇಳ್ತಾ ಇದ್ರು ಹೋಗೋಣ ಹೋಗೋಣ ಅಂತ. ಯಾಕೆಂದ್ರೆ ಇವತ್ತು ಸ್ವಲ್ಪ ರೂಟೀನ್ ಸ್ವಲ್ಪ ಮಿಸ್ ಆಯಿತು, ಜಿಮ್ಮಿಗೆ ಹೋಗಲಿಲ್ಲ, ಸ್ವಲ್ಪ ಏನೋ ಮೂಡೇ ಇರಲಿಲ್ಲ. ಆದರೆ ಇಲ್ಲಿ ಬಂದ ಕೂಡಲೇ ಒಂದು ಸ್ವಲ್ಪ ಫ್ರೆಶ್ ಆಯಿತು ಮೈಂಡ್. ಸೊ ತುಂಬಾ ಕಾಣಿಕೆ ಇದೆ, ಹಾಗೆ ಒಂದು ಬೊಂಡ ಕೊಡ್ತೀನಿ ಅಂದರೆ ಸಿಯಾಳ, ಇಲ್ಲಿ ಸಿಯಾಳ ಹೇಳ್ತಾರೆ ಅಂದರೆ ಬೊಂಡ ಕೊಡ್ತೀನಿ ಅಂತ ಹೇಳಿದರೆ ನಾ ಏನೇ ಒಂದು ಹರಕೆ ಇದ್ದರೂ ನಾ ಇಲ್ಲಿ ಪೂರೈಸುತ್ತೆ ಅಂತ ಹೇಳಿದ್ದಾರೆ. ಎಷ್ಟೇ ದೊಡ್ಡ ಮನುಷ್ಯ ಇಲ್ಲಿ ಇಲ್ಲಿ ಬಂದು ಅಲ್ಲಿ ಕಾಣಿಕೆ ಹಾಕಿನೇ ಹೋಗ್ತಾರೆ. ಆಲ್ರೆಡಿ ನಾನು ವೀಡಿಯೋ ತೋರಿಸಿದ್ದೇನೆ, ಆನ್ ದಿ ವೇ ಒಂದು ರಿಕ್ಷಾ ಆಗಲಿ ಬೈಕಲ್ಲಿ ಯಾರೇ ಹೋಗಲಿ ಜಸ್ಟ್ ಹೀಗೆ ಕೈ ಮುಗ್ದೇ ಹೋಗ್ತಾರೆ, ಅಷ್ಟು ಪವರ್ಫುಲ್ ಇದೆ. ಮತ್ತು ನಮ್ಮ ಕಾಮಾತ್ರು ಯಾವಾಗಲೂ ಹೇಳ್ತಾ ಇದ್ರು ಅಲ್ಲಿ ಒಂದು ಸಲ ಹೋಗ್ಬೇಕು, ಈ ದೇವಸ್ಥಾನ ಹೋಗ್ಬೇಕು, ಯಾವಾಗಲೂ ಮಂಗಳೂರಿಂದೆಲ್ಲ ಬರುವಾಗ ಇಲ್ಲ ಮೂಡುಬಿದ್ರಿಂದ ಬರುವಾಗ ಯಾವಾಗಲೂ ಹೇಳ್ತಾ ಇದ್ರು ಇಲ್ಲಿ ಹೋಗಬೇಕು ಅಂತ. ಬಟ್ ಯಾವುದಕ್ಕೂ ದಿನ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಸೊ ಇವತ್ತು ಬಂದಿದೆ. ಸೊ ಇವಾಗ ಹೋಗಿ ಬಂದ್ವಿ, ತುಂಬಾ ಖುಷಿಯಾಯಿತು. ಹಾಗೆ ನಡ್ಕೊಂಡೇ ಹೋಗ್ಬೇಕಂತ ಇಲ್ಲ, ನಿಮಗೆ ಆದರೆ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋದ್ರೆ ತುಂಬಾ ಭಕ್ತಿ ಬರತ್ತೆ ಅಂತ ಹೇಳ್ಬೋದು. ಇಲ್ಲದಿದ್ರೆ ಬಲಭಾಗದಲ್ಲಿ ಇಲ್ಲಿಯೇ ನೋಡಿ, ಇದೇ ರಸ್ತೆಯಲ್ಲಿ ಸೀದಾ ದೇವಸ್ಥಾನದ ತಿರುಗ್ತಾರೆ. ಗಾಡಿಲಿ ಸಹ ಬರ್ಬೋದು, ಮೇಲೆ ತನಕ ಹೋಗ್ಬೋದು, ಬಟ್ ಅಲ್ಲಿ ಹೋದ್ರೆ ಕೆಳಗೆ ಬರ್ಲಿಕ್ಕೆ ಮನ್ಸಾಗ್ತಿಲ್ಲ. ತುಂಬಾ ಹೈಟಲ್ಲಿ ಇದೆ, ನೀವು ವ್ಯೂ ನೋಡಿರ್ಬೋದು, ತುಂಬಾ ಒಳ್ಳೆ ಗಾಳಿ ಎಲ್ಲ ಬರುತ್ತೆ, ಬರ್ಲಿಕ್ಕೆ ಮನ್ಸಾಗಲ್ಲ, ಅಲ್ಲೇ ಕುತ್ಕೊಳ್ಬೇಕು. ಬಟ್ ಕುತ್ಕೊಳ್ಳೋ ಹಾಗೆ ಎಲ್ಲ ನಮಗೆ ಹೋಗ್ಲೇಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ನಮ್ಮ ಇನ್ಸ್ಟಾ ಪೇಜ್ ಕೂಡ ಫಾಲೋ ಮಾಡಿ. ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದರೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.